ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಅಕ್ಕನ ಮತ್ತಿ ತಾಳೇಶ್ವರ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗಿದ್ವಿ. ಈಗ ವಾಪಸ್ಸು ಅವ್ರ ಮನೆ ಹತ್ರನೇ ಬಂದಿದ್ದೀವಿ ಅವ್ರನ್ನ ಡ್ರಾಪ್ ಕೊಟ್ಬಿಟ್ಟು ಹೋಗೋಣ ಅಂತ. ಸೊ ಅವ್ರ ಮನೆ ಯಾವ ರೀತಿ ಇದೆ ಏನು ಅಂತ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ನೋಡ್ಬೋದು. ಇದು ನಮ್ಮ ಸೋದ್ರ ಮಾವನ ಮನೆ, ಮೊದಲನೇ ಸೋದ್ರ ಮಾವನ ಮನೆ ಇದು. ನಾವು ಈಗ ಅಕ್ಕನ ಪಿಕ್ ಮಾಡ್ಕೊಂಡಿದ್ವಲ್ಲ ದೇವಸ್ಥಾನಕ್ಕೆ, ಸೊ ಅವ್ರ ಮನೆ ಫುಲ್ ಗ್ರೀನರಿ ಆಗಿದೆ, ಚೆನ್ನಾಗಿ ಗಿಡ ಎಲ್ಲ ಹಾಕಿದ್ದಾಳೆ. ಅರ್ಧ ಗಿಡ ಎಲ್ಲ ನಮ್ಮ ಅಮ್ಮನ ಹತ್ರನೇ ಕಿತ್ಕೊಂಡು ಬಂದು ನೆಟ್ಟಿರೋವಂಥದ್ದು. ಏ ಗಿಡ ಕಳ್ಳಿ ನಮ್ಮಕ್ಕ ನೋಡಿ, ಇದೆಲ್ಲ ನಮ್ಮ ಅಮ್ಮನ ಗಿಡಗಳು ಎಲ್ಲ ನೋಡಿ. ನಮ್ಮ ಮನೆ ಹತ್ರ ಇರೋ ಗಿಡ ಎಲ್ಲ ಇಲ್ಲೇ ತಂದು ಹಾಕೊಂಡಿದ್ದಾಳೆ ನೋಡಿ. ಇದು ತುಂಬ ಚೆನ್ನಾಗಿದೆ. ಇದು ಇದಿಲ್ಲ, ಯಾವ್ದಿಲ್ಲ ನಮ್ಮ ಅಮ್ಮನ ಹತ್ರ ಇದಿಲ್ಲ, ಅದಿಲ್ಲ. ಹಾ, ಈ ಮೂರ್ ಬಿಟ್ಟು ಇನ್ನೆಲ್ಲ ನಮ್ಮ ಅಮ್ಮಂದೆ ನೋಡ್ಕೊಳ್ಳಿ. ಹಾ, ಅದು ನಮ್ಮ ಅಮ್ಮಂದು. ಸೊ ಇವ್ರ ಮನೆ ಸುತ್ತ ಫುಲ್ ಬರೀ ಗಿಡಗಳು, ಗ್ರೀನರಿ ತುಂಬಾ ಚೆನ್ನಾಗಿದೆ ನೋಡಿ. ಆ ಕಾರ್ನರ್ ಅಲ್ಲೆಲ್ಲ ಫ್ರೂಟ್ಸ್ ತಗೊಂಡಿದ್ದಾಳೆ, ಮಾವಿನಕಾಯಿ ಇದೆ, ಸಪೋಟ ಇದೆ. ಒಂದ್ ಹಣ್ಣು ಮಾತ್ರ ಕೊಡಲ್ಲ ನಮ್ಮ ಅಕ್ಕ, ಎಲ್ಲ ಅವಳೊಬ್ಳೆ ತಿನ್ಕೊಳ್ಳೋದೆ. ಇದು ಅತ್ತೆ ಮನೆಗೆ. ಇಷ್ಟು ಚೆನ್ನಾಗಿದೆ ನೋಡಿ, ಬೇಜಾರಾದಾಗ ಇಲ್ಲಿ ಬಂದು ಕುತ್ಕೊಂಡು ಕಾಲ ಕಳಿಬಹುದು. ಹಾ ನೋಡಿ, ನಮ್ಮ ಅತ್ತೆ ಕರಿತಾ ಇದಾರೆ, ಒಳಗ್ ಹೋಗೋಣ ಬನ್ನಿ. ಅತ್ತೆ, ನಮ್ಮ ಅತ್ತೆ ಟಿವಿ ನೋಡ್ತಾ ಕೂತಿದ್ರು ಅನ್ಸುತ್ತೆ. ಸೊ ನಮ್ಮಅಮ್ಮ ಏನೋ ಸೊಪ್ಪು ಇಟ್ಕೊಂಡು ಹೋಗ್ತಿದ್ದಾರೆ. ಅತ್ತ ಯಾವ್ದೋ ಸೊಪ್ಪು ಕೂದಿಟ್ಟಿದ್ರು, ಗಣಿಕೆ ಸೊಪ್ಪು ನನಗೋಸ್ಕರ. ಎಲ್ಲಮ್ಮ ಗಣಿಕೆ ಸೊಪ್ಪು ತೋರ್ಸಮ್ಮ. ಹಾ ನೋಡಿ, ನಮ್ಮಅಮ್ಮ ಗಣಿಕೆ ಸೊಪ್ಪು ಇಟ್ಕೊಂಡು ಹೋಗ್ತಾ ಇದಾರೆ, ಅತ್ತೆ ನನಗೆ ಅಂತ ಕೂದಿಟ್ಟಿದ್ರಂತೆ. ಈ ಮನೆ ನಮ್ಮಅಮ್ಮನ ಮೊದಲನೇ ಅಣ್ಣ ಇದ್ರಲ್ಲ ಅವ್ರ ಮನೆ, ಅಂದರೆ ನನ್ನ ಸೋದ್ರ ಮಾವನ ಮನೆ. ಬಟ್ ಅವ್ರಿಗಿಲ್ಲ, ತೀರೋಗಿದ್ದಾರೆ. ಸೆಕೆಂಡ್ ವೇವ್ ಕೋವಿಡ್ ಪೀರಿಯಡಲ್ಲಿ ಅವ್ರಿಗೆ ಕೋವಿಡ್ ಅಟ್ಯಾಕ್ ಆಗಿತ್ತು, ಆವಾಗ ಅವರು ತೀರ್ಕೊಂಡ್ರು. ಮನೆ ಸುತ್ತ ಇದೇ ಥರ ಎಲ್ಲ ಥರ ಹಣ್ಣಿನ ಗಿಡ ಮತ್ತು ಗಿಡಗಳೆಲ್ಲ ಹಾಕಿರೋದ್ರಿಂದ ತುಂಬ ಕಾಮಾಗಿ ಅನಿಸುತ್ತೆ ಈ ಮನೆ. ಇದು ಶುಂಠಿ ಗಿಡ, ಇದು ಫಾರ್ಮ್ ಶುಂಠಿ ಅಂತಾರಲ್ಲ ಅದು. ನಾಟಿ ಶುಂಠಿ ತೋರಿಸ್ತೀನಿ, ಅದ್ರ ಎಲೆ ತುಂಬ ಡಿಫ್ರೆಂಟ್ ಆಗಿದೆ. ಇದು ನಾಟಿ ಶುಂಠಿದಿದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ಡೇ ಅಕ್ಕನ ಮನೆಯಿಂದ ಬಂದಮೇಲೆ ನಾನು ವ್ಲೋಗ್ ಕಂಟಿನ್ಯೂ ಮಾಡಲೇ ಇಲ್ಲ, ಚೆನ್ನಾಗಿ ನಿದ್ರೆ ಬಂದುಬಿಡ್ತು, ಮಲಗಿದ್ವಿ. ಬೆಳಗ್ಗೆ ಎದ್ದು ಹೊರಗಡೆ ನಾನು ಬರೋ ಅಷ್ಟರಲ್ಲಿ ಇಲ್ಲಿ ಪರಂಗಿ ಹಣ್ಣು ಕೀಳೋ ಸಾಹಸ ಮಾಡ್ತಾ ಇದ್ದಾರೆ. ನನ್ನ ತಮ್ಮ ತುಂಬ ಮೇಲಿರುವಂಥ ಪರಂಗಿ ಹಣ್ಣನ್ನ ಕೀಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ, ಒಂದು ಕೋಲ್ ತೊಗೊಂಡು. ಸೊ ಈಗ ಅಷ್ಟು ಮೇಲಿಂದ ಕ್ಯಾಚ್ ಮಾಡ್ಕೊಳೋಕ್ಕಾಗಲ್ಲ, ಅದಕ್ಕೆ ಏನು ಮಾಡ್ತಿದ್ದಾರೆ ನಮ್ಮ ಪಪ್ಪ ಮತ್ತು ಇಶಾನ್ ಇಬ್ಬರೂ ಚೀಲ ಇಟ್ಕೋತಾ ಇದ್ದಾರೆ. ಸೊ ದಟ್ ಪರಂಗಿ ಹಣ್ಣು ಮೇಲಿಂದ ಬೀಳೋದು ಚೀಲದ ಮೇಲೆ ಬೀಳುತ್ತೆ, ಆವಾಗ ಪರಂಗಿ ಹಣ್ಣು ಸೇಫ್ ಆಗಿರುತ್ತೆ. ಸೊ ಒಡೆದೋಗಲ್ಲ, ನಮಗೂ ತಿನ್ನೋದಕ್ಕೆ ಈಸಿ ಆಗುತ್ತೆ. ಸೊ ಈ ಟ್ರಿಕ್ಕು ನಿಮ್ಮ ಮನೇಲೂ ಯಾವ್ದಾರು ಪರಂಗಿ ಮರ ಇದ್ದು ತುಂಬ ಮೇಲ್ ಹಣ್ಣು ಬಿಟ್ಟಿದ್ದಾಗ ಟ್ರೈ ಮಾಡಿ, ಡೆಫಿನೆಟ್ಟಾಗಿ ವರ್ಕ್ ಆಗುತ್ತೆ. ಶನಿವಾರ ಆಗಿರೋದ್ರಿಂದ ಅನಿಶಾಗೆ ಸ್ಕೂಲ್ ರಜಾ ಇತ್ತು. ಸೊ ಹಾಗಾಗಿ ಅವ್ರು ಮೊಬೈಲ್ ಇಟ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ನೋಡಿ. ಮಾಡು ಅಪ್ಪು, ಡ್ಯಾನ್ಸ್ ಮಾಡು ಮಾಡು ಮಾಡು. ಸೊ ಅಂತೋ ಇಂತೋ ನಮ್ಮಅಮ್ಮ ಲೇಟಾಗಿ ತಿಂಡಿ ಕೊಟ್ಟರು ನಮಗೆ, ದೋಸೆ ಮಾಡಿದ್ದಾರೆ, ಹಾಗೆ ಬೆಂಡೆಕಾಯಿ ಗೊಜ್ಜು. ದೋಸೆ ಮಾತ್ರ ಸೆಟ್ ದೋಸೆ ಥರ ಸಖತ್ತಾಗಿದೆ ನೋಡಿ, ಎಷ್ಟು ತೂತುಗಳಿದೆ. ಇಷ್ಟು ತೂತು ಬಂದರೆ ದೋಸೆ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ ಅಂತ ಅರ್ಥ. ಅಮ್ಮನ ಕೈಯಲ್ಲಿ ದೋಸೆ ಮತ್ತು ಇಡ್ಲಿ ತುಂಬ ಚೆನ್ನಾಗಾಗುತ್ತೆ. ಸೊಸೈಟಿ ಅಕ್ಕಿಯಿಂದ ಮಾಡಿರುವಂಥ ದೋಸೆ, ಸಾಫ್ಟ್ ದೋಸೆ. ತಿಂಡಿ ಆದಮೇಲೆ ಸ್ವಲ್ಪ ಹೊತ್ತು ಮಲಗಿದ್ದೆ. ಸೊ ಏನೋ ಹೊರಗಡೆ ಸೌಂಡ್ ಬರ್ತಿದೆಯಲ್ಲ ಅಂತ ಎದ್ದು ಬಂದು ನೋಡಿದ್ರೆ ಬಟ್ಟೆಗಳು ತೊಗೊಂಡು ಬಂದಿದ್ರು ಯಾರೋ ವ್ಯಾಪಾರ ಮಾಡೋದಕ್ಕೆ. ಸೊ ಸುಮಾರು ವರ್ಷ ಆಗಿತ್ತು ಈ ಥರ ಮನೆ ಹತ್ರ ವ್ಯಾಪಾರ ಮಾಡಿ, ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ನೋಡೋಣ ಬನ್ನಿ. ಸೊ ನೋಡಿ, ಮನೆ ಹತ್ರ ದಿಂಬನ್ ಕವರು, ಮ್ಯಾಟು ಮತ್ತು ಟವಲ್ ಎಲ್ಲ ಸೇಲ್ ಮಾಡ್ಕೊಂಡು ಬರ್ತಾರೆ. ನೀವು ಯಾವ ಊರವರು? ಕೊಳ್ಳೆಗಾಲ ಪಕ್ಕ ಮಂಗಳ ಅನ್ನೋ ಊರಿಂದ. ಸೊ ಡೈಲಿ ಎಲ್ಲ ಊರಿಗೂ ಹಿಂಗೆ ಹೋಗ್ತೀರಾ?
ಒಂದೊಂದು ಊರಿಗೆ ಹೋಗಿ ವ್ಯಾಪಾರ ಮಾಡೋದು. ಹೆಂಗಿದೆ ವ್ಯಾಪಾರ? ಅದಾಗ ಆಯ್ತು, ಇಲ್ಲ ಅಂದ್ರೆ ಇಲ್ಲ. ಬಟ್ ಇವೆಲ್ಲ ಕಾಟನ್ ಅಲ್ವಾ? ನೋಡಿ ಅಂಗಡಿಗೆ ಹೋದ್ರೆ ಅಂಗಡಿಲಿ ಇರೋ ಟ್ಯಾಕ್ಸ್ ಸೇರಿಸಿ ಹಾಕ್ತಾರೆ, ಕಾಸ್ಟ್ಲಿ ಹೇಳ್ತಾರೆ. ಪಾಪ ಇವ್ರ ಹತ್ರ ಹಿಂಗೆ ತಗೊಳ್ಳೋದ್ರಿಂದ, ಮನೆ ಹತ್ರ ತಗೊಳ್ಳೋದ್ರಿಂದ ನಿಮಗೆ ಆಪ್ಷನ್ಸು ಸಿಗುತ್ತೆ, ಕಡಿಮೆ ಬೆಲೆಗೂ ಸಿಗುತ್ತೆ. ಸೊ ನಮ್ಮಮ್ಮ ಇವರು ಇಲ್ಲಿ ಯಾವಾಗಲೂ ಪರ್ಚೇಸ್ ಮಾಡ್ತಾರೆ, ರೆಗ್ಯುಲರ್ ಕಸ್ಟಮರು ಅಮ್ಮ ಇವ್ರಿಗೆ. ಸೊ ಇವ್ರಿಗೆ ಬಂದಾಗ ಒಂದಷ್ಟು ದಿಂಬನ್ ಕವರು ಮತ್ತು ಟವಲು ಮ್ಯಾಟ್ ಎಲ್ಲ ತಗೋತಾರೆ. ಸೊ ದಿಂಬನ್ ಕವರ್ ತೊಗೊಂಡಾಗ ಈಗ ಗೆಸ್ಟ್ ಬಂದಾಗ ಎಲ್ರಿಗೂ ಒಂದೇ ಥರ ದಿಂಬನ್ ಕವರ್ ಹಾಕ್ಬೋದು, ವಾಷಬಲ್ಗೂ ಈಸಿ ಅಂದ್ಬಿಟ್ಟು ಇಲ್ಲಿ ಪರ್ಚೇಸ್ ಮಾಡ್ತಾರೆ. ಸೊ ಈಗ ನಾನು ಕೂಡ ಪರ್ಚೇಸ್ ಮಾಡಿದ್ದೀನಿ, ಎರಡು ಟವಲ್ ತೊಗೊಂಡಿದ್ದೀನಿ. ಆ್ಯಂಡ್ ನನ್ನ ಸಿಸ್ಟರ್ ಕೂಡ ಪರ್ಚೇಸ್ ಮಾಡಿದ್ದಾಳೆ, ಅವಳು ಮ್ಯಾಟು ಮತ್ತು ಪಿಲ್ಲೋ ಕವರ್ಸ್ ಎಲ್ಲ ತೊಗೊಂಡಿದ್ದಾಳೆ. ಸೊ ನಾವೊಬ್ಬರೇ ಅಲ್ಲ, ನಮ್ಮ ಮನೆ ಹತ್ರ ಬರೋರು, ನಮ್ಮ ನೈಬರ್ಸ್ ಅಕ್ಕಪಕ್ಕ ಇರೋರು ಕೂಡ ಇವ್ರ ಹತ್ರ ಪರ್ಚೇಸ್ ಮಾಡ್ತಾರೆ. ಸೊ ನೀವು ಅಷ್ಟೇ ಆದಷ್ಟು ಹಿಂಗೆ ಮನೆ ಹತ್ರ ಬರೋರ ಹತ್ರ ಪರ್ಚೇಸ್ ಮಾಡಿ, ಕಡಿಮೆ ಬೆಲೆಗೂ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಬಟ್ಟೆನೂ ಸಿಗುತ್ತೆ. ನೋಡಿ ಎಷ್ಟು ದೊಡ್ಡ ಟವಲು, ಇದು ಅಂಗಡಿಲಿ ಹೋದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ನೋಡಿ ಅವರಷ್ಟು ಉದ್ದನೇ ಬರುತ್ತೆ ಟವಲು, ಚೆನ್ನಾಗಿ ನೀರು ಕೂಡ ಇರುತ್ತೆ, ಕಲರ್ಸ್ ಆಪ್ಷನ್ಸ್ ಇದೆ. ನಾನು ಇದೇ ಟವಲ್ ತೊಗೊಂಡಿರೋದು, ಈ ಎರಡು ಕಲರ್ ಟವಲ್ ತೊಗೊಂಡಿದ್ದೀನಿ, ಇಶಾನ್ ಸ್ವಿಮ್ಮಿಂಗ್ ಕ್ಲಾಸ್ಗೆ ಯೂಸ್ ಆಗುತ್ತೆ ಅಂತ. ಮ್ಯಾಟ್ ತೋರಿಸಿ, ಮ್ಯಾಟು ಕೂಡ ದೊಡ್ಡ ದೊಡ್ಡ ಮ್ಯಾಟು. ಸೊ ಅಡುಗೆ ಮನೆಗೆ ಹಾಕೋಕ್ಕೆ ಅಥವಾ ಬಚ್ಚು ಮನೆ ಹತ್ರ ಹಾಕೋಕ್ಕೆಲ್ಲ ಮ್ಯಾಟು ಚೆನ್ನಾಗಿದೆ, ನೀರು ಚೆನ್ನಾಗಿರುತ್ತೆ. ಸೊ ನನಗೆ ಇದಿಷ್ಟ ಆಯಿತು ಈ ಕಲರ್ ಮ್ಯಾಟು. ನೋಡಿ ಇದು ಎಷ್ಟು ಉದ್ದ ಇದೆ, ಇದರಲ್ಲೇ ಸೆಕೆಂಡ್ ಕ್ವಾಲಿಟಿ ಮ್ಯಾಟು ಕೂಡ ಇದೆ, ಅದು ಇಷ್ಟು ಉದ್ದ ಬರಲ್ಲ ಆ್ಯಂಡ್ ಥಿಕ್ನೆಸ್ಸು ಇಲ್ಲ, ಕಡಿಮೆ ಕ್ವಾಲಿಟಿ. ದಿಂಬನ್ ಕವರನ್ನು ಆಲ್ರೆಡಿ ನೀವು ನೋಡಿದ್ರಿ ಎಷ್ಟು ಆಪ್ಷನ್ಸ್ ಇದೆ ಅಂತ. ಸೊ ಇದಿಷ್ಟು ಇವರು ಸೇಲ್ ಮಾಡೋದು. ತಿನ್ನೋದಕ್ಕೆ ಸ್ನ್ಯಾಕ್ಸ್ ಕೊಟ್ಟರೆ ಮನೇಲಿ ಇಬ್ಬರು ಮಕ್ಕಳು ಕಾಯ್ತಿರ್ತಾರೆ, ಅವ್ರಿಗಾಗತ್ತೆ ಅಂತ ಕವರ್ಗೆ ಇಟ್ಕೋತಿದ್ದಾರೆ. ಎಷ್ಟು ಮುಗ್ಧ ಮನಸ್ಸು ಅಲ್ವಾ? ಜಾಸ್ತಿ ಲಾಭಕ್ಕೆ ಆಸೆ ಪಡೆದೆ 10-20 ರೂಪಾಯಿಗೆ ಮನ್ ಮನೆಗೆ ಬಂದು ವ್ಯಾಪಾರ ಮಾಡ್ತಾರೆ. ನೀವು ಕೂಡ ಇಂಥವ್ರಿಗೆ ಎಂಕರೇಜ್ ಮಾಡೋದ್ರಿಂದ ಅವ್ರಿಗೂ ಒಂದು ಲೈಫ್ ಸಿಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಮನೆ ಹತ್ರ ಯಾರಾದರೂ ವ್ಯಾಪಾರ ಬಂದರೆ ನೀವು ಸಪೋರ್ಟ್ ಮಾಡ್ತೀರಲ್ಲ? ಒಬ್ಬೋ ಇಷ್ಟು ಜೋರಾಗಿ ಓಡ್ ಬಂದ್ಬಿಟ್ಯಾ? ಸ್ಟಾಪ್ ಸ್ಟಾಪ್ ಸ್ಟಾಪ್, ಸ್ಕೂಲಿಂದ ಬಂದಿದ್ದ? ಹ್ಞೂ, ಗುಡ್ ಗರ್ಲ್. ಅಲ್ಲಿ ನೋವಾಯ್ತು, ಅದಕ್ಕೆ ಅಷ್ಟು ಜೋರಾಗಿ ಓಡ್ ಬರಬಾರ್ದು, ಹತ್ತಬಾರ್ದು, ಸೈಡ್ ಸ್ಟ್ಯಾಂಡ್ ಇದೆ. ಕೀ ಇದೆ ಬೇಡ, ಸ್ಕೂಲಿಂದ ಬಂದಿಯಲ್ಲ. ಏನ್ ಮಾಡ್ದೆ ಇವತ್ತು ಸ್ಕೂಲಲ್ಲಿ? ಪೇಂಟಿಂಗ್. ಆಮೇಲೆ ಪೇಂಟಿಂಗ್ ಅಲ್ಲಿ 100 ತಗೊಂಡಿದ್ಯಾ? ಮಳೆ ಬರ್ತಿಲ್ಲ, ಅಲ್ಲೇ ಇರು. ಆಯ್ತು, ಅನೀತಾ ಇರ್ಲಿ ಬಿಡು. ಆಮೇಲೆ ಇನ್ನೇನ್ ಬರ್ದೆ? ಅಷ್ಟೇನಾ ಇವತ್ತು? ಬರೀ ಪೇಂಟಿಂಗ್ ಮಾಡ್ದ? ಮರ್ತೋದ್ಯಾ? ಮರ್ತೋದೆ. ಗ್ರ್ಯಾಂಡ್ ಪೇರೆಂಟ್ಸ್ ಸಾಂಗ್ ಕಲ್ತಾ? ಇನ್ನೂ ಇಲ್ವಾ? ರಾಮು ಅಲ್ವಾ ಅವನು? ಏನೋ ನೋಡ್ದ ಅನ್ಸುತ್ತೆ, ಓಡೋಗ್ತಿದ್ದಾನೆ ತೋಟದ ಹತ್ರ. ಹೊರ್ಗಡೆ ಹೋಗಿದ್ನಲ್ಲ, ಆಗ ಬೇರೆ ಡಾಗಿ ಎಲ್ಲ ಕಚ್ಬಿಟ್ಟಿದೆ ರಾಮುಗೆ. ಸೋರೆಕಾಯಿ ಗಿಡ ಇದು. ಏ ಇಶಾ, ನಿಂಗೆ ಸೋರೆಕಾಯಿ ತೋರಿಸ್ತೀನಿ ಬಾಯಲ್ಲಿ, ಬಾಟಲ್ ಗಾರ್ಡ್. ಇಲ್ಲಿ ನೋಡಿ, ಇಲ್ಲಿ ತರಕಾರಿ ಹೆಂಗ್ ಬಿಟ್ಟಿದೆ ನೋಡು. ಕಿತ್ಕೊಂಡು ಹೋಗೋಣ ಮುಂಬೈಗೆ, ಇದ್ರಲ್ಲಿ ಸಾಂಬಾರ್ ಮಾಡೋಣ. ಇಲ್ಲ ಈ ಕೀಳ್ಬೇಡ, ಈ ಕೀಳ್ಬೇಡ, ನಾವು ಮುಂಬೈಗೆ ಹೋಗ್ತೀವಲ್ಲ ಅವಾಗ ಕಿತ್ಕೊಳ್ಳೋಣ. ತುಂಬ ಉದ್ದ ಇದೆ, ಇನ್ನೂ ಉದ್ದ ಆಗುತ್ತೆ. ಸಾಯಂಕಾಲ 6 ಆಗಿದೆ, ಹಂಗೆ ಇವಾಗ ಬಟ್ಟೆ ಎಲ್ಲಾನು ಜೋಡಿಸ್ಕೊಳ್ತಾ ಇದ್ದೀನಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು, ಎಲ್ಲೆಲ್ಲಿ ಬಟ್ಟೆ ಇದೆ ಎಲ್ಲ ತೊಗೊಂಡು ಬಂದು ಒಂದು ಕಡೆಯಿಂದ ಇಟ್ಕೋತಾ ಇದ್ದೀನಿ. ಸೊ ಯಾಕಂತಂದರೆ ನಾವು ಮುಂಬೈಗೆ ವಾಪಸ್ ಹೊರಡೋ ಟೈಮ್ ಆಗಿದೆ, ಭಾನುವಾರ ಬೆಳಗ್ಗೆ ನಮಗೆ ಫ್ಲೈಟ್ ಇದೆ ಅರ್ಲಿ ಮಾರ್ನಿಂಗು. ಹಾಗೆ ನಾನು ತೊಗೊಂಡಂಥ 2 ಟವಲು ಮತ್ತು ಮ್ಯಾಟು ಕೂಡ ನಾನು ಲಗೇಜಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ.
ಸೊ ನನ್ನ ಬಟ್ಟೆ ಎಲ್ಲ ಇಟ್ಕೊಂಡಾಯಿತು. ಈಗ ಇದನ್ನು ಜಿಪ್ ಹಾಕಿ ಲಾಕ್ ಮಾಡಿಟ್ರೆ ಮುಗೀತು. ಅರುಣ್ ಮಂಡ್ಯದಿಂದ ರಾತ್ರಿ 11 ಗಂಟೆಗೆ ಮನೆಗೆ ಬರ್ತಾರೆ. ಸೊ ಉಳ್ಳಂಥ ತಿಂಡಿ ಮತ್ತು ಬಟ್ಟೆ ಎಲ್ಲನೂ ಅವರ ಸೂಟ್ಕೇಸ್ ಒಳಗೆ ಇಟ್ಕೊಳ್ತೀನಿ. ಮುಂಬೈಗೆ ರೀಚ್ ಆದಮೇಲೆ ಮನೆಗೆ ಹೋದ್ಮೇಲೆ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಮನೇಲಿ ತರಕಾರಿ ಏನೂ ಇಲ್ಲದೆ ಇರೋದ್ರಿಂದ ಅಮ್ಮ ಒಂದು ಗ್ರೇವಿ ಮಾಡಿಕೊಟ್ಟಿದ್ದಾರೆ. ಅದು ಗೊಜ್ಜು ಅಂತ ಹೇಳ್ತೀವಿ, ಯಾವುದು ಅಂದರೆ ಗಣಿಕೆ ಸೊಪ್ಪಿನ ಗೊಜ್ಜು. ನಮ್ಮ ಅತ್ತೆ ಗಣಿಕೆ ಸೊಪ್ಪು ಎಲ್ಲ ಕಟ್ ಮಾಡಿಟ್ಟಿದ್ರಲ್ಲ, ನಾವು ನಿನ್ನೆ ಮತಿತಾಳೇಶ್ವರಕ್ಕೆ ಹೋದಾಗ ಅದು ಕೊಟ್ಟಿದ್ರು. ಸೊ ಅದರಲ್ಲಿ ಅಮ್ಮ ಗೊಜ್ಜು ಮಾಡಿಕೊಟ್ಟಿದ್ದಾರೆ, ಅದನ್ನು ಚೆನ್ನಾಗಿ ಪ್ಯಾಕ್ ಮಾಡಿ ಸೂಟ್ಕೇಸ್ಗೆ ಇಡ್ತಾ ಇರೋದು. ಸೊ ಪ್ಲಾಸ್ಟರ್ ಎಲ್ಲ ಹಾಕಿದ್ದಾರೆ, ಯಾಕೆಂದರೆ ಅದು ಹೊರಗಡೆ ಚೆಲ್ಲಬಾರ್ದು ಅಂತ. ಹಾಗೆ ಒಂದಿಷ್ಟು ಚಕ್ಲಿ ಜೊತೆಗೆ ಸ್ವೀಟು ಇಷ್ಟು ಪ್ಯಾಕ್ ಆಗಿದೆ. ಇದ್ರ ಜೊತೆಗೆ ಆ ಕಡೆ ಸೈಡು ಬಟ್ಟೆನೂ ಇಟ್ಕೊಂಡಿದ್ದೀವಿ. ಈ ಸಲ ನಾವೇನು ಜಾಸ್ತಿ ಬಟ್ಟೆ ತಂದಿರಲ್ಲ, ಹಾಗಾಗಿ ಎರಡು ಸೂಟ್ ಕೇಸಲ್ಲಿ ಎಲ್ಲನೂ ತುಂಬಿದಂಗೆ ಆಯಿತು. ಸೊ ಫೈನಲಿ ರೆಡಿ ಆಗಿದ್ದೀವಿ, ಮುಂಬೈಗೆ ಹೊರಡೋ ಟೈಮ್ ಆಯಿತು. ಟೈಮ್ ಬಂದುಬಿಟ್ಟು 11:50 ಆಗಿದೆ. ಇವಾಗ ನಾವು ಸಿಟಿ ಬಸ್ಸಲ್ಲಿ ಫ್ಲೈ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಮೈಸೂರು ಟು ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಹೋಗುವಂಥ ಬಸ್ಸು, ಅದರಲ್ಲೇ ಬುಕ್ ಮಾಡ್ಕೊಂಡಿದ್ದೀವಿ. ನಮ್ಮ ಫ್ಲೈಟ್ ಬಂದುಬಿಟ್ಟು ಇರೋದು ಬೆಳಗಿನ ಜಾವ 6 ಗಂಟೆಗೆ. ಸೊ ಅದಕ್ಕೋಸ್ಕರ ಫ್ಲೈ ಬಸ್ಸಲ್ಲಿ ಹೋದರೆ ಕನ್ವೀನಿಯಂಟ್ ಆಗುತ್ತೆ, ನೈಟ್ ಜರ್ನಿ ಎಲ್ರಿಗೂ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಾವು ಅದಕ್ಕೆ ಬುಕ್ ಮಾಡ್ಕೊಂಡಿದ್ವಿ. ಮದ್ದೂರಲ್ಲೇ ಸ್ಟಾಪ್ ಕೊಡ್ತಾನೆ, ಸೊ ಅಲ್ಲಿ ಹತ್ಕೊಂಡು ಹೊರಡೋದು ಅಂತ ಪ್ಲ್ಯಾನ್ ಆಗಿದೆ. ಆ್ಯಂಡ್ ಲಗೇಜ್ ಎಲ್ಲ ಕೂಡ ಪ್ಯಾಕಿಂಗ್ ಆಗಿದೆ. ಅದ್ರದ್ದು ಇಷ್ಟು ದಿನ ಇದ್ದಿದ್ದು ಟ್ರಿಪ್ ಮುಗೀತು. ಇವತ್ತು ಮುಂಬೈಗೆ ಹೋಗ್ತೀವಿ ಆ್ಯಂಡ್ ನಾಳೆಯಿಂದ ಮುಂಬೈಯಲ್ಲಿ ಸಿಗ್ತೀನಿ. ಸೊ ಪ್ಯಾಕಿಂಗ್ ಎಲ್ಲ ಆಗಿದೆ ನೋಡಿ, ಇಲ್ಲೊಂದು ಸೂಟ್ಕೇಸ್ ಇದೆ ಆ್ಯಂಡ್ ನನ್ನ ಬ್ಯಾಕ್ ಪ್ಯಾಕ್ ಆ್ಯಂಡ್ ಅಲ್ಲೊಂದು ಸೂಟ್ಕೇಸ್ ಹಾಕಿದ್ದಾರೆ ತೊಗೊಂಡೋಗಿ ನೋಡಿ ಎಷ್ಟು ದೂರ ಇಟ್ಟಿದ್ದಾರೆ. ಇದೆಲ್ಲ ಅಪ್ಪು ಮಾಡಿದ ಕೆಲಸ, ಎಲ್ಲ ಸೂಟ್ಕೇಸ್ನೂ ಆ ಕಡೆ ಈ ಕಡೆ ಚಲಪಿಲಿ ಮಾಡಿದ್ದಾನೆ. ಆ್ಯಂಡ್ ಇವಾಗ ಹಾಲು ಕುಡಿದ್ಬಿಟ್ಟು ಸ್ವಲ್ಪ ಹೊರಡಬೇಕು. ಇಶಾನ್ ಬಾಯ್, ಮತ್ತೆ ಮುಂಬೈ ಸಿಗ್ತೀನಿ ಅಂತ ಹೇಳು. ಮತ್ತೆ ಮುಂಬೈ ಸಿಗ್ತೀನಿ ನೋಡಿ, ಬೇಗ ಕಳಿಸ್ತಾ ಇದ್ದಾನೆ. ವಾಪಸ್ ಬಂದ್ಬಿಟ್ಟಿರೇನಾದ್ರೂ ಅಕ್ಕನ ಇಷ್ಟು ಬೇಗ ಕರ್ಕೊಂಡೋಗಿ ಬಿಟ್ಬಿಡ್ತಾ ಇದೆಯಲ್ಲೋ. ಹೆಂಗ ಹೇಳೋದು ಇಶಾನ್, ಬರ್ತೀಯಾ ಬಿಡಪ್ಪ? ಇಶಾನ್ ಇಲ್ಲೇ ಸ್ಕೂಲ್ಗೆ ಸೇರ್ಕೊಳು. ಸೊ ನನ್ನ ಮೊದಲೇ ಹೇಳ್ದಾಗೆ ನಾವು ಹೊರಡ್ತಾ ಇರುವಂಥ ಬಸ್ ಬಂತು ಫ್ಲೈ ಬಸ್, ಇದು KSRTC ಅವ್ರದ್ದು. ಸೊ ಇದು ತುಂಬ ಕನ್ವೀನಿಯಂಟ್ ಆಗಿದೆ, ಮೈಸೂರು ಟು ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಇರುವಂಥ ಬಸ್ಸು ಇದು. 750 ರೂಪಾಯಿ ಪರ್ ಹೆಡ್ಡು, ಆರಾಮ್ಸೆ ಹೋಗ್ಬೋದು. ಲಗೇಜ್ ಎಲ್ಲ ಇಟ್ಕೊಳ್ಳೋದಕ್ಕೆ ತುಂಬ ಕನ್ವೀನಿಯಂಟ್ ಆಗಿದೆ. ಸೊ ನಾವು ಲಗೇಜ್ ಎಲ್ಲ ಕೆಳಗಡೆ ಇಟ್ಬಿಟ್ಟು ಈಗ ಬಸ್ ಹತ್ತುತ್ತಾ ಇದ್ದೀವಿ. ನೆಕ್ಸ್ಟು ನಮ್ಮ ಜರ್ನಿ ಏರ್ಪೋರ್ಟ್ಗಾಗಿರುತ್ತೆ. ಸೊ ಅಮ್ಮನಿಗೆ ಮತ್ತು ಧ್ರುವಂಗೆ ಇಬ್ಬರಿಗೂ ಬಾಯ್ ಹೇಳಿಬಿಟ್ಟು ಇಶಾನ್ನ ಕನ್ವಿನ್ಸ್ ಮಾಡಿಕೊಂಡು ಬಸ್ ಕತ್ಕೊಂಡು ನಾವು ಏರ್ಪೋರ್ಟ್ಗೆ ಹೊರಟ್ವಿ. ಸೊ ಇವತ್ತಿನ ವ್ಲಾಗ್ ಇಲ್ಲ ಎಂಡ್ ಆಗುತ್ತೆ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ಕಾಯ್ತಾರೆ ಅಂತ ಹೇಳ್ತಾ ಬಾಯ್.